ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಪ್ರಭಾಕರ್. ಈ ನಿನ್ನೆಯಿಂದ ನಾನು ನೋಡ್ತಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ನೆಚ್ಚಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಅಭಿಮಾನಿಗಳು ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಅಭಿಮಾನಿಗಳು ನಡುವೆ ಏನು ಈ ಫ್ಯಾನ್ ವಾರ್ ಕ್ರಿಯೇಟ್ ಆಗ್ತಿದೆ. ನಾನು ದರ್ಶನ್ ಸರ್ ಮಾತಾಡಿರೋ ವಿಡಿಯೋನ ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ, ಪದೇ ಪದೇ ನೋಡ್ತಾನೆ ಇದ್ದೀನಿ. ನನಗೆ ಖುದ್ದಾಗಿ ನನಗೆ ಏನ್ ಅನಿಸ್ತು, ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ ತಿಳಿಸ್ಬೇಕು ಅಂತ ನನಗನ್ಸ್ತು. ನಾನ್ ಕಂಡಂತೆ ದರ್ಶನ್ ಸರ್ ಅವರಿಗೆ ಪುನೀತ್ ಸರ್ ಅವರ ಮೇಲೆ ಅಪಾರವಾದ ಗೌರವ, ಅಭಿಮಾನ, ಪ್ರೀತಿ ಇದೆ. ಯಾಕೆಂದ್ರೆ ನಾವು ಎಷ್ಟೊಂದ್ಸಲ ನಾವು ಸೇರಿದಾಗ, ಅಂದ್ರೆ ದರ್ಶನ್ ಸರ್ ನಾನು ಸೇರಿದಾಗ ಪುನೀತ್ ಸರ್ ಅವ್ರ ಬಗ್ಗೆ ತುಂಬಾನೇ ಮಾತಾಡಿದ್ದಾರೆ ದರ್ಶನ್ ಸರ್ ಅವರು. ಹಾಗೆ ನಮ್ಮ ಪುನೀತ್ ಸರ್ ಅವರು ನಿಧನರಾದಾಗ, ಅವ್ರ ಮನೆಗೆ ಹೋಗಿದ್ದಾಗ ಆ ಒಂದು ಟೈಮು, ಅವರ ಒಂದು ಎಷ್ಟು ಅವರ ಒಂದು ಒಡನಾಟ, ಪುನೀತ್ ಸರ್ ಅವರು ಹಾಗೆ ದರ್ಶನ್ ಸರ್ ಅವರ ನಡುವೆ ಒಡನಾಟದ ಬಗ್ಗೆ ಅವರು ನೆನಪಿಸ್ಕೊಂಡು ಎಷ್ಟು ಹತ್ತಿದ್ದಾರೆ, ಅದಾದ್ಮೇಲೆ ಅವರ ಮುಖ ನೋಡಿಕೊಂಡು ನಾವು ಒಟ್ಟಿಗೆನೆ ಬಂದ್ವಿ. ನಾವು ಬಂದಾಗ ಸುಮಾರು ಒಂದು 5-6 hours ದರ್ಶನ್ ಸರ್ ಮನೆಯಲ್ಲೇ ಇದ್ದೆ ನಾನು. ಸೊ ಅವರು ಪುನೀತ್ ಸರ್ ಅವರ ಮೇಲೆ ಒಂದೆಷ್ಟು ಗೌರವ, ಎಷ್ಟೊಂದು ಅಭಿಮಾನ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗಿದ್ದು. ತುಂಬಾನೇ ಬೇಜಾರು ಮಾಡಿಕೊಂಡು ಎಲ್ಲರೂ ಅಳ್ತಿದ್ವಿ. ದರ್ಶನ್ ಸರ್ ಅವರು ಅವ್ರನ್ನ ನೆನೆಸ್ಕೊಂಡು ಎಷ್ಟು ಹತ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಅದಾದ್ಮೇಲೆ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಒಂದು ಅಂದ್ರೆ ಪುನೀತ್ ಸರ್ ಅವರ ಕಾರ್ಯಕ್ರಮ ನಡೀತಿತ್ತು. ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ. ತುಂಬಾ ಜನಕ್ಕೆ ಗೊತ್ತಿರುತ್ತೆ ಅನ್ಸುತ್ತೆ, ಅದು ಪೊಲೀಸ್ನವ್ರು ಬಿಟ್ಟಿರಲಿಲ್ಲ, ಒಳಗಡೆ ಬಿಟ್ಟಿರಲಿಲ್ಲ, ಚೇರ್ ಇಲ್ಲ ಅಂತ ಹೇಳಿ. ಆದ್ರೂ ದರ್ಶನ್ ಸರ್ ಅವರು ಸರ್ ಚೇರ್ ಇಲ್ಲಾಂದ್ರೂ ಪರವಾಗಿಲ್ಲ, ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ನಾನು ನೋಡ್ತೀನಿ ಅಂದ್ರೆ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅನ್ನೋ ಒಂದು ಮನಸ್ಸಿಂದ ಹೇಳಿದ್ದು. ಅದಾದ್ಮೇಲೆ ಮತ್ತೆ ನಾವು ವಾಪಸ್ ಬಂದಾಗ ಅವ್ರ ಒಟ್ಟಿಗೆನೆ, ಅಂದ್ರೆ ದರ್ಶನ್ ಸರ್ ಒಟ್ಟಿಗೆನೆ ನಾನು ಗಾಡಿಯಲ್ಲಿ ಬಂದೆ. ಸೊ ಬರ್ತ ದಾರಿ ಉದ್ದಕ್ಕೂ ಪುನೀತ್ ಸರ್ ಅವ್ರನ್ನ ನೆನೆಸ್ಕೊಂಡು ಎಷ್ಟು ನೊಂದ್ಕೊಂಡಿದ್ರು, ಅವ್ರು ಎಷ್ಟು ಕಣ್ಣೀರ್ ಹಾಕಿದ್ರು ಅನ್ನೋದು ನನಗೆ ಗೊತ್ತಿದೆ. ಸೊ ಇವತ್ತು ಏನ್ ಈ ಫ್ಯಾನ್ ಓವರ್ ನಡೀತಿದೆ ಅಂದ್ರೆ ಡಿ ಬಾಸ್ ಸೋಲ್ಜರ್ಸ್ ಅಂತ ಏನೋ ಆ ಒಂದು ಫ್ಯಾನ್ ಪೇಜ್ ಅದ್ರಲ್ಲಿ ಏನೋ ಒಂದು ಪೋಸ್ಟ್ ಕೆಟ್ಟದಾಗೇನೋ ಹಾಕಿದ್ದಾರೆ ಅಂತ ಅವ್ರ ಹತ್ರ ನಂದು ಒಂದು ವಿನಂತಿ. ಈಗ ನೀವು ನಿಮ್ಮ ಹೆಸರಲ್ಲಿ ನೀವು ಮಾಡ್ತಿದ್ದೀರಾ ಅಥವಾ ನಿಮ್ಮ ಪೋಸ್ಟ್ ನಿಮ್ ಫೋಟೋ ಹಾಕೊಂಡು ಮಾಡ್ತಿದ್ದೀರಾ ಅಂದ್ರೆ ಅದು ಯಾರಿಗೂ ಯಾರ ಗಮನಕ್ಕೂ ಬರಲ್ಲ. ನೀವು ಏನ್ ಮಾಡ್ತಿದ್ದೀರಾ ಅಂದ್ರೆ ನೀವು ರೆಪ್ರೆಸೆಂಟ್ ಮಾಡ್ತಿದ್ದೀರಾ, ದರ್ಶನ್ ಸರ್ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀರಾ. ಸೊ ನೀವ್ ಯಾವ್ದಾದ್ರು ಈ ತರ ಪೋಸ್ಟ್ ಹಾಕಿದಾಗ ಡೈರೆಕ್ಟ್ ಆಗಿ ದರ್ಶನ್ ಸರ್ ಅವರಿಗೆ ಧಕ್ಕೆ ಉಂಟಾಗುತ್ತೆ. ಸೊ ದಯವಿಟ್ಟು ಇದೊಂದು ನಮ್ಮ ಕನ್ನಡ ಚಲನಚಿತ್ರ ಇಂಡಸ್ಟ್ರಿ ಎಲ್ಲರೂ ಒಂದು ಫ್ಯಾಮಿಲಿ ಇದ್ದಾಗೆ. ಸೊ ದಯವಿಟ್ಟು ಈ ಫ್ಯಾಮಿಲಿಯಲ್ಲಿ ಈ ಫ್ಯಾನ್ ವಾರ್ಗಳು ಬೇಡ ಅಂತ ನಾನು ಕೇಳ್ಕೊಂತೀನಿ. ನನ್ನ ಮಾತಲ್ಲಿ ಏನಾದ್ರೂ ತಪ್ಪಿದ್ರೆ ಅಥವಾ ಏನಾದ್ರೂ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂತೀನಿ. ಜೈ ಕರ್ನಾಟಕ. ಧನ್ಯವಾದಗಳು.